ಇದೆಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿದ್ರೆ ಉಂಟಲ್ಲ ಕರುಕುರು ಅಂತ ಹೇಳಿಕೊಂಡು ತಿನ್ನುವ ರೀತಿಯಲ್ಲಿರ್ತದೆ. ನಾವು ಒಂದೊಂದು ಊರಿಗೆ ಹೋದಾಗ ಕೂಡ ಅಲ್ಲಿಯದ್ದೇ ಆಗಿರುವಂತಹ ಒಂದು ಸ್ಪೆಷಲ್ ಐಟಮ್ ಇರ್ತದೆ. ನಾವು ತುಂಬ ಜನರು ಕೂಡ ಬೇರೆ ಬೇರೆ ಊರಿನಿಂದ ಒಂದೊಂದು ಐಟಮ್ಗಳನ್ನು ಇಷ್ಟಪಟ್ಟವರು ಕೂಡ ಇದ್ದೇವೆ. ಹಾಗೆ ದಕ್ಷಿಣ ಕನ್ನಡ ಉಡುಪಿ ಭಾಗಕ್ಕೆಲ್ಲ ಬಂದಾಗುವಾಗ ಅಲ್ಲಿಯದ್ದೇ ಆಗಿರುವಂತಹ ಒಂದು ಸ್ಪೆಷಲ್ ರೈಸ್ ರೊಟ್ಟಿ ಅಂತ ಹೇಳಿ ಫೇಮಸ್ ಆಯ್ತಾ. ಈ ರೈಸ್ ರೊಟ್ಟಿಯನ್ನು ಉಂಟಲ್ಲ ತುಳುವಿನಲ್ಲಿ ಕೋರಿ ರೊಟ್ಟಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಅದನ್ನು ಮಾಡೋದನ್ನು ತೋರಿಸ್ಲಿಕ್ಕೆ ಅಂತೇಳಿ ನಾನು ಇವತ್ತು ಕೆದಿಲ ಗ್ರಾಮದಲ್ಲಿದ್ದೇನೆ. ಅಮ್ಮ ಸ್ಪೆಷಲ್ ರೈಸ್ ರೊಟ್ಟಿ ಅಂತೇಳಿ ತುಕಾರಾಮ್ ಶೆಟ್ಟಿ ಅಂತ ಹೇಳಿದ್ದಾರೆ. ಅವರು ನಮ್ಮ ಜೊತೆಗೆ ಇವತ್ತು ಆ ರೈಸ್ ರೊಟ್ಟಿಯನ್ನು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ಅದನ್ನು ನಿಮಗೆ ಕೂಡ ತೋರಿಸುವ ಅಂತ ಹೇಳಿದ್ದೇನೆ. ಬನ್ನಿ ನೀವು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನೋಡುವ. ಫ್ರೆಂಡ್ಸ್, ಈಗ ನಾವು ರೈಸ್ ರೊಟ್ಟಿ ಮಾಡುವಂತಹ ಜಾಗಕ್ಕೆ ಬಂದಿದ್ದೇವೆ. ತುಕಾರಾಮ್ ಶೆಟ್ಟರ್ ಅವರು ಇಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಇಲ್ಲಿ ಈಗ ಇವರು ರೈಸ್ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ದೊಡ್ಡ ಒಂದು ಕಾವಲಿಗೆಯ ಮೇಲೆ ಹಂಚು ಅಂತ ಹೇಳ್ಬೋದು, ಹಂಚಿನ ಮೇಲೆ ಇವರು ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ಅಣ್ಣ, ಇಲ್ಲಿಗ ನೀವು ರೊಟ್ಟಿಯನ್ನು ಮಾಡ್ತಾ ಇರ್ತೀರಾ ಯಾವಾಗಲೂ? ಮಾಡ್ತಾ ಇರ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನು? 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ? 9 ವರ್ಷದಿಂದ. ನೀವು ಯಾಕೆ ರೊಟ್ಟಿ? ಇದು ಮದುವೆ ಫಂಕ್ಷನ್ಗಳಿಗೆಲ್ಲ ಹೋಗುವಂಥದ್ದಲ್ಲ ಜಾಸ್ತಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಅಕ್ಕಿ ರೊಟ್ಟಿ ಅಥವಾ ಕೋರಿ ರೊಟ್ಟಿಯನ್ನು ಮಾಡಲಿಕ್ಕೆ ಉಪಯೋಗ ಮಾಡುವಂತ ಅಕ್ಕಿ. ಇದು ಯಾವ ಅಕ್ಕಿ? ಸ್ಟೀಮ್ ಕಡಿ ಯೂಸ್ ಮಾಡ್ತೇವೆ. ಇದನ್ನ ಎಷ್ಟೊತ್ತು? ಅದನ್ನೊಂದು ಅರ್ಧ ಗಂಟೆ ನೆನೆಸಿ, ಈ ರೊಟ್ಟಿ ಉಡಿ ಎಲ್ಲ ರೊಟ್ಟಿ ಇರ್ತಲ್ಲ ಅದನ್ನ ನೆನೆಸಿ ಒಟ್ಟಿಗೆ ಆಗುದು. ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅದು ಉಡಿ ರೊಟ್ಟಿ ಹಾಕಿದ್ರೆ ಅದು ಟೇಸ್ಟ್ ಇರ್ತದೆ ಅದರಲ್ಲಿ. ಇದೀಗ ನೀವು ಮಾಡುವಾಗ ಅಂದ್ರೆ ಸೈಡಿನದ್ದು ಸೈಡ್ ಎಲ್ಲ ಹೋಯ್ತು ಅಂತ ಹೇಳಿ ಉಡಿ ಎಲ್ಲ ಇದಕ್ಕೆ ನೆನೆಸಿ ಅಕ್ಕಿ ಒಟ್ಟಿಗೆ. ವೇಸ್ಟೇಜ್ ಇಲ್ಲ, ವೇಸ್ಟ್ ಇಲ್ಲ. ದೊಡ್ಡ ಫಂಕ್ಷನ್ಗಳಿಗೆಲ್ಲ ಕಡಿಯುವ ರೀತಿಯಲ್ಲಿರುವಂತಹ ದೊಡ್ಡ ಗ್ರೈಂಡರ್ ಇಲ್ಲಿ ನೋಡಿ, ಅದರಲ್ಲಿ ಅವರು ಅಕ್ಕಿಯನ್ನು ಹಾಕ್ತಾ ಇದ್ದಾರೆ. ದಿವಸದಲ್ಲಿ ಎಷ್ಟು ಟ್ರಿಪ್ ಮಾಡ್ತೀರಿ ನೀವು? ನಾವೊಂದು 6 ಟ್ರಿಪ್ ಮಾಡ್ತೇವೆ. 6 ಟ್ರಿಪ್? ಹಾಂ, 6 ಟ್ರಿಪ್. ಒಂದು 11 ಗಂಟೆ ಆದರೆ ಆಗ್ತದೆ. 11 ಗಂಟೆವರೆಗೆ ಮಾಡ್ತೇವೆ. ಬೆಳಿಗ್ಗೆ ಸ್ಟ್ಯಾಂಡ್ ಶುರು ಮಾಡಿ? ಬೆಳಿಗ್ಗೆ 8 ಗಂಟೆ ನಂತರ. 8 ಗಂಟೆ ನಂತರ ಶುರು ಮಾಡಿ ರಾತ್ರಿ 11. ನೀವು ಮನೆಯವರೆಲ್ಲ ಸೇರಿ? ಮನೆಯವರು ಸೇರಿ, ಹೊರಗಿನ ಜನ ಯಾರಿಲ್ಲ ಇಲ್ಲಿ, ನಾವೇ. ಹಾಂ ಫ್ರೆಂಡ್ಸ್, ಇಲ್ಲಿ ನೋಡಿ, ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಕೂಡ ಎಲ್ಲ ಮನೆ ಒಂದಿಗೆ ಸೇರಿಕೊಂಡು ಮಾಡುವಂಥದ್ದಂತೆ. ಇದನ್ನೇ ಒಳ್ಳೆ ನೈಸ್ ಆಗಿ ಕಡಿದುಕೊಳ್ಬೇಕಾ? ಇಲ್ಲ, ತರಿದರೆ ಸ್ವಲ್ಪ ತರಿದರೆ ನೈಸ್ ಆಗಬಾರ್ದು. ಇಲ್ಲಿ ತರ ನೈಸ್ ಆಗ್ಲಿಕ್ಕಿಲ್ಲ, ಸ್ವಲ್ಪ ತರಿ ಅಷ್ಟೇ. ತರಿ ತರಿ. ಎಷ್ಟೊತ್ತು ಬೇಕು? ಒಂದು ಗಂಟೆ ಬೇಕಾಗ್ತದೆ. ಒಂದು ಗಂಟೆ. ಇದಕ್ಕೆ ಈಗ ಬರೀ ಅಕ್ಕಿ ಮತ್ತು ಉಪ್ಪು, ಇದೆರಡೇ ಬಗೆ ಅಲ್ಲ ಫ್ರೆಂಡ್ಸ್? ಇದೀಗ ನೋಡಿ, ಸಾಧಾರಣ 1 ಗಂಟೆಗಳಷ್ಟೊತ್ತು ಕಳೆದಾಗುವಾಗ ಅಕ್ಕಿ ರೊಟ್ಟಿಯ ಹಿಟ್ಟು ರೆಡಿಯಾಗಿದೆ. ಇನ್ನೀಗ ಅದನ್ನು ಅವರು ಯಾವ ರೀತಿಯಾಗಿ ಅದನ್ನು ಎರಿತಾರೆ, ರೊಟ್ಟಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ನೋಡುವ. ಇಲ್ಲಿ ಒಂದು ಕಾಣ್ತಾ ಇರುವಂಥ ಹಂಚು ಉಂಟಲ್ಲ, ಇದರಲ್ಲಿ ಅವರು ನೋಡಿ ಒಂದು ಪಾಟೆಯ ಸಹಾಯದಿಂದ ಆ ಹಿಟ್ಟನ್ನು ಎರಿತಾ ಇದ್ದಾರೆ. ಹಾಗೆ ಕೈಯಲ್ಲಿ ಇನ್ನೊಂದು ಇದಂತ ಬ್ಲೇಡ್ ಅಂತ ಹೇಳುದು, ಎಂತ ಹೇಳುದು ಬ್ಲೇಡ್, ಅದರಲ್ಲಿ ಈಗ ಹೇಳ್ಕೊಂಡು ಹೋಗುದಲ್ಲ ಹೇಳುವಾಗಿ. ಹಾಂ, ಇದನ್ನೀಗ ಮಾಡುವಾಗ ಅಂದ್ರೆ ಇಷ್ಟು ಟೈಮ್ನೊಳಗೆ ಎಳ್ದು ಆಗ್ಬೇಕು ಅಂತ ಹೇಳಿ ಉಂಟಾ? ಅದು ಹಾಗೇನಿಲ್ಲ, ಸ್ಪೀಡ್ ಆಗಿ ಹೇಳಿದ ಹೇಳಿದ್ರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಅವರು ತಣಿಯುವ ಮೊದಲೇ ಬಿಸಿ ಬಿಸಿ ಇರುವಂತ ಇದರಲ್ಲಿ ಗೆರೆ ಎಳೆದುಕೊಳ್ತಾ ಇದ್ದಾರೆ, ಅದರ ಶೇಪು ಕರೆಕ್ಟಾಗಿ ಬರಲಿಕ್ಕೆ ಬೇಕಾಗಿ. ಅಲ್ಲ, ಕಟ್ ಮಾಡುವಾಗ ನಮಗೆ ಅದು ಪೀಸಾಗಿ ಪ್ಯಾಕೆಟ್ ಮಾಡುವ ರೀತಿಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದು. ಅವರದ್ದೊಂದು ಚಾಲೆಂಜ್ ಅಂತ ಹೇಳಿದ್ರು ನೋಡಿ, ಆ ಬಿಸಿ ಬಿಸಿ ಕಾವಲಿಗೆಯಲ್ಲಿ ಅದನ್ನು ಎಳೆಯುವಂಥದ್ದು. ಆಯಿತಾ, ಅಕ್ಕಿ ರೊಟ್ಟಿಯ ಕಾವಲಿಗೆಯನ್ನು ಬಿಸಿ ಮಾಡಲಿಕ್ಕೆ ಇವರು ನೋಡಿ ಗೋಡಂಬಿಯ ಸಿಪ್ಪೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ನಮಗೆ, ನಾವು ಮನೆಯಲ್ಲಿ ಗೇರು ಬೀಜವನ್ನು ಸುಟ್ಟಾಕೋದು ಇತ್ಯಾದಿಯೆಲ್ಲ ಮಾಡುವಾಗ ನಮಗೆ ದೊಂಡೆ ಹೋಗೋದು ಹಾಗೆಲ್ಲ ಆಗ್ತದೆ. ಇಲ್ಲಿಗ ನಮಗೆ ಒಂದು ದೂರಕ್ಕೆ ನಿಂತಾಗುವಾಗ ಸ್ಮೆಲ್ ಬರ್ತದೆ, ಗೇರು ಬೀಜ ಸಿಪ್ಪೆ ಸುಟ್ಟಾಗ್ತಾ ಇದ್ದಾರೆ, ಗೇರು ಬೀಜ ಸುಟ್ಟಾಗ್ತಿದ್ದಾರೆ ಅಂತೇಳಿ. ಆದರೆ ನಮಗೆ ಮೂಗಿಗೆ ಹೋಗುದು ದೊಂಡೆಗೆ ಹೋಗುದೆಲ್ಲ ಆಗೋದಿಲ್ಲ. ಈ ಗೇರು ಬೀಜ ಸಿಪ್ಪೆ ಸರಿಯಾಗಿ ಒತ್ತಿಯಾಗುವಾಗ ನಮಗೆ ದೊಂಡೆ ಹೋಗುದು ಆಗಿರೋದಲ್ಲ. ಎಂತಾಗುದಿಲ್ಲ, ಇದಕ್ಕೆ ಇದನ್ನೇ ಉಪಯೋಗ ಮಾಡಿದ್ರೆ ಒಳ್ಳೇದಾಗುತ್ತೆ. ಹೌದೌದು, ಅದು ಒಂದೇ ರೀತಿ ಬೆಂಕಿ ಕೊಡ್ತಾ ಇದೆ, ಬೆಂಕಿ ಕೊಡ್ತಾ ಇದೆ. ಮತ್ತೆ ಒಮ್ಮೆ ಹಾಕಿದ್ರೆ ಅದೇ ಉರಿತೆ ತನ್ನ ಬೇರೆಯಾಗಿ ಆಗಾಗ ಗಾಳಿ ಆಗಾಗ ಎಲ್ಲ ಮಾಡಿ ಏನು ಮಾಡಿ ಬೇಡ. ಒಳ್ಳೆ ಬಿಸಿಯಾಗಿರುವಂತಹ ಒಂದು ಹಂಚಿನ ಮೇಲೆ ರೆಡಿಯಾದಂತಹ ಹಿಟ್ಟನ್ನು ಎರಿದು ನೋಡಿ, ರೀತಿಯಾಗಿ ತೆಳುವಾಗಿ ಮಾಡ್ತಾ ಇದ್ದಾರೆ. ಒಂದು ಪಾಟೆಯಲ್ಲಿ ಎರಿಯುವುದು, ಒಂದು ಬ್ಲೇಡಿನಲ್ಲಿ ಅದನ್ನು ತೆಳುವಾಗಿ ಮಾಡುವಂಥದ್ದು. ಅಷ್ಟು ತೆಳು ಮಾಡುವ ಕಾರಣ ಅದು ಒಳ್ಳೆ ರೋಸ್ಟ್ ಆಗಿರ್ತದೆ, ಒಳ್ಳೆ ಕ್ರಿಸ್ಪಿಯಾಗಿ ನಮಗೆ ಸಂಜೆ ಹೊತ್ತಿನಲ್ಲಿ ಸ್ನ್ಯಾಕ್ನ ರೀತಿಯಲ್ಲಿ ಕೂಡ ತಿನ್ನುವ ರೀತಿಯಲ್ಲಿ ಇರ್ತದೆ. ಆಯಿತು, ಈ ಹಂಚು ಎಷ್ಟು ಬಿಸಿ ಇರ್ತದೆ ಅಂತ ಹೇಳಿದ್ರೆ ಉಂಟಲ್ಲ, ಈ ರೊಟ್ಟಿ ರೆಡಿ ಆಗಲಿಕ್ಕೆ ಉಂಟಲ್ಲ, 1 ನಿಮಿಷ ಕೂಡ ಬೇಡ. ಟ್ರಾವೆಲ್ ಮಾಡಿ 1 ನಿಮಿಷದಲ್ಲಿ ಅದು ರೆಡಿಯಾಗಿ ಆಯಿತು, ಅಷ್ಟು ಬಿಸಿ ಇರ್ತದೆ.
ಫ್ರೆಂಡ್ಸ್, ಇದೀಗ ಒಳ್ಳೆ ರೋಸ್ಟ್ ಆಯ್ತು ಆಯ್ತಾ, ಇದನ್ನೀಗ ತೆಗಿತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿ ಬಣ್ಣ ಬರಬಾರ್ದು, ಇದು ಇಷ್ಟು ಇಷ್ಟೇ ಸಾಕು. ಅದ ಹುಡಿ ಆಗ್ತದೆ. ಫ್ರೆಂಡ್ಸ್, ಇಲ್ಲಿ ಒಳ್ಳೆ ರೋಸ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಆಯ್ತಾ. ಇದನ್ನೀಗ ಬಿಸಿ ಸ್ವಲ್ಪ ತಣದ ಮೇಲೆ ಪ್ಯಾಕ್ ಮಾಡೋದಲ್ಲ ಅಕ್ಕ, ಬಿಸಿ ಬಿಸಿಯೇ ಪ್ಯಾಕ್ ಮಾಡೋದು. ಅದನ್ನು ಜಾಸ್ತಿ ಹೊತ್ತು ಇಟ್ಟುಕೊಳ್ಳುವುದಿಲ್ಲ, ಸೀದಾ ಪ್ಯಾಕ್ ಮಾಡಿಕೊಳ್ತಾ ಇದ್ದಾರೆ. ಅಂದರೆ ತುಂಬ ಸಮಯ ಇಟ್ಟು 2-3 ತಿಂಗಳುಗಳ ಕಾಲ ಇದನ್ನು ಇಟ್ಟುಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಗಾಳಿ ತಾಗದ ರೀತಿಯಲ್ಲಿ ಇಟ್ಟುಕೊಂಡ್ರೆ ಎಂತಾಗೋದಿಲ್ಲ ಅಂತೇಳಿ ನೋಡಿ, ಯಾವ ರೀತಿಯಾಗಿ ಪ್ಯಾಕ್ ಮಾಡ್ತಾರೆ ಅಂತೇಳಿ. ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳಿದ್ರೆ ಉಂಟಲ್ಲ, ಅಷ್ಟು ಕರುಕುರು ಅಂತ ಹೇಳಿಕೊಂಡು ತಿನ್ನುವ ರೀತಿಯಲ್ಲಿರ್ತದೆ. ಇವತ್ತಿನ ಈ ಅಕ್ಕಿ ರೊಟ್ಟಿ ಮಾಡುವುದನ್ನು ನಮಗೆ ತೋರಿಸಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇದನ್ನು ನಮಗೆ ಬಸಳೆ ಸಾಂಬಾರ ಹೀಗಿರೋದು ಏನಾದರೂ ಹಾಕಿಕೊಂಡು ರುಚಿ ನೋಡುವಂಥದ್ದೊಂದು ಮಾಡುವ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.